ರಸ್ತೆಯ ಮೇಲೆ ಚಹಾ ಮಾಡಿ ಪ್ರತಿಭಟನೆ ನಡೆಸಿದ ಮಹಿಷ್ವಾಡಿಗೆ ಗ್ರಾಮಸ್ಥರು. ಗ್ರಾಮಕ್ಕೆ ಅವಶ್ಯಕವಾಗಿ ಬೇಕಾಗಿದ್ದ ರಸ್ತೆ ಕಳೆದ 20 ವರ್ಷಗಳಿಂದ ಅಭಿವೃದ್ಧಿಯಾಗಿಲ್ಲ. ರಸ್ತೆ ನಿರ್ಮಾಣಕ್ಕಾಗಿ ಶಾಸಕರು ಎರಡು ಸಲ ಕಾಮಗಾರಿ ಪೂಜೆ ಸಲ್ಲಿಸಿದ್ರು ಕೂಡ ನಿರ್ಮಾಣಗೊಂಡಿಲ್ಲ. ಶೀಘ್ರವಾಗಿ ರಸ್ತೆ ನಿರ್ಮಿಸಿ ಎಂದು ಮಹಿಷ್ವಾಡಿಗೆ ಗ್ರಾಮಸ್ಥರು ರಸ್ತೆಯ ಮೇಲೆಯೇ ಚಹಾ ಮಾಡಿ ಕುಡಿದು ಆಕ್ರೋಶವನ್ನ ಹೊರಹಾಕಿದ್ರು. ಅಥಣಿ ತಾಲೂಕಿನ ಮಹಿಷ್ವಾಡಿಗೆ ಗ್ರಾಮದಲ್ಲಿ ಮಹಿಷ್ವಾಡಿಗೆಯಿಂದ 0 ಪಾಯಿಂಟ್ ಹಾಗೂ ಮಹಿಷ್ವಾಡಿಗೆಯಿಂದ ಸವದಿ ಗ್ರಾಮದವರೆಗೆ ಸುಮಾರು 5 ಕಿಲೋಮೀಟರ್ ರಸ್ತೆ ನಿರ್ಮಾಣಕ್ಕಾಗಿ ಮಹಿಷ್ವಾಡಿಗೆ ಗ್ರಾಮಸ್ಥರು ಹದಗೆಟ್ಟ ರಸ್ತೆಯ ಮೇಲೆ ಚಹಾ ಮಾಡಿ ಎಲ್ಲರಿಗೂ ಹಂಚಿ ಹದಗೆಟ್ಟ ಶಾಸಕರು ಕುಲಗೆಟ್ಟ ಸರ್ಕಾರ ಎಂದು ಪ್ರತಿಭಟಿಸಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಗ್ರಾಮಸ್ಥರ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಗಜಾನನ್ ಮಂಗಸೂಳಿ ಅವರು ಕಳೆದ 20 ವರ್ಷಗಳಿಂದ ಈ ಗ್ರಾಮಕ್ಕೆ ರಸ್ತೆ ನಿರ್ಮಾಣವಾಗಿಲ್ಲ ಎಂದರೆ ಶಾಸಕರು ಏನು ಮಾಡುತ್ತಿದ್ದಾರೆ? ಇದು ಅವರಿಗೆ ನಾಚಿಕೆಯಾಗುವುದಿಲ್ಲವೇ? ಶಾಸಕರಾಗಿ ಆಯ್ಕೆಯಾದ ನಂತರ ಕುಮಟಳ್ಳಿ ಅವರು ಈ ಗ್ರಾಮಕ್ಕೆ ಒಂದೇ ಒಂದು ಬಾರಿ ಆಗಮಿಸಿದ್ದು ದುರದೃಷ್ಟಕರ. ಶಾಸಕರೇ ಅಷ್ಟು ಕೋಟಿ ಇಷ್ಟು ಕೋಟಿ ಅನುದಾನ ತಂದೆ ಎಂದು ಹೇಳುವುದನ್ನ ಬಿಟ್ಟು ರಸ್ತೆ ನಿರ್ಮಾಣ ಮಾಡಿ ಎಂದು ಆಗ್ರಹಿಸಿದ್ರು. ಆನಂತರ ಗ್ರಾಮಸ್ಥರಾದ ಅಶೋಕ್ ಮುಗ್ಗನ್ನವರ್ ಮಾತನಾಡಿ, ಪ್ರವಾಹ ಬಂದಾಗ ಗ್ರಾಮದಿಂದ ಹೊರ ಹೋಗಲು ತೀರಾ ಅತ್ಯವಶ್ಯಕವಾದ ರಸ್ತೆ ನಿರ್ಮಾಣ ಆಗದೆ ಇರೋದ್ರಿಂದ ಎಲ್ಲ ರೈತರಿಗೆ ಸಮಸ್ಯೆಯಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಜೀರೋ ಪಾಯಿಂಟ್ ರಸ್ತೆಯಲ್ಲಿ ನಾವು ಒಂದು ಪ್ರತಿಭಟನೆಯನ್ನ ನಮ್ಮ ಊರ ರೈತರು ಎಲ್ಲರೂ ಹಮ್ಮಿಕೊಂಡಿದ್ದೆವು. ಯಾಕಂದ್ರೆ ಅನೇಕ ವರ್ಷದಿಂದ ಇದಕ್ಕೆ ಮನವಿ ಮಾಡಿದ್ದು ಮಾನ್ಯ ಜನಪ್ರತಿನಿಧಿಗಳಿಗೆ, ನಮ್ದು ಇದನ್ನ ಜೀರೋ ಪಾಯಿಂಟ್ ರಸ್ತೆ ಮಾಡಿಕೊಡ್ರಿ ಮಾಡಿಕೊಡ್ರಿ ಅಂತೇಳಿ. ಯಾಕಂದ್ರೆ ಇದನ್ನು ಪ್ರತಿ ವರ್ಷ ಮಹಾಪೂರ್ ಬಂದಾಗ ನಾವು ಯಾತ್ರೆ ಪ್ರದೇಶಕ್ಕೆ ಹೋಗ್ಬೇಕಾದ್ರೆ ಇದು ಒಂದೇ ರಸ್ತೆ ನಮ್ದು ಇರೋದು. ಅದರಿಂದ ನಾವು ಅನೇಕ ಬಾರಿ ಮಾಡಿಕೊಟ್ರು, ಅವ್ರು ಮಾಡಲಿಲ್ಲ. ಮತ್ತು ನಮ್ಮದು ರೈತರದ ಮೂಲ ಒಂದು ಬೆಳೆ ಕಬ್ಬು ಬಗೆರೆ ನಮ್ಮ ದುಡಿಯುವಂಥ ಜನರು ಇದೇ ರಸ್ತೆನ ಅವಲಂಬನೆ ಮಾಡ್ಯಾರ. ಆದ್ದರಿಂದ ಯಾರೂ ಇಲ್ಲಿ ಇಲ್ಲಿವರೆಗೆ ಬಂದಿಲ್ಲ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.